ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಹೊಸಕೋಟೆ ಟೌನಿನ ಮತ್ತು ತಾಲೂಕಿನ ಎಲ್ಲ ಹಿರಿಯ ನಾಯಕರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಅಕ್ಕ ತಂಗಿಯರೇ, ತಾಯಂದ್ರೆ, ಅಣ್ಣ ತಮ್ಮಂದ್ರೆ, ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಮಕ್ಕಳೇ, ಮೊದಲನೇದಾಗಿ ತಮ್ಮೆಲ್ಲರಿಗೂ ಕೂಡ ಗಣೇಶ ಹಬ್ಬದ ಶುಭಾಶಯಗಳನ್ನ ಹೇಳ ಬಯಸ್ತೇನೆ. ಇವತ್ತು ನಿಜವಾಗ್ಲೂ ಈ ಕಾರ್ಯಕ್ರಮಕ್ಕೆ ಬಂದು ತುಂಬಾನೇ ಸಂತೋಷವಾಯಿತು. ಇಲ್ಲಿ ಏನು ಇವತ್ತು ಈ ವೀರಗಾಸೆ ಕಾರ್ಯಕ್ರಮ ಆಯಿತು, ನಮ್ಮ ಸಾಂಸ್ಕೃತಿಕ ಪಾರಂಪರಿಕ ಏನು ಕಲೆಗಳಿವೆಯೋ ಈ ಕಲೆಗಳ ಪ್ರದರ್ಶನ ನೋಡ್ತಾ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ನಾವು ಟಿವಿ ಚಾನೆಲ್ಗಳಲ್ಲಿ ನೋಡಿದ್ರು ಕೂಡ ಡಾನ್ಸ್ ಪ್ರೋಗ್ರಾಮ್ಗಳು ಅವು ಇವು ಬರ್ತವೆ, ವಿನಃ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಕಡಿಮೆ ಆಗ್ತಾ ಇದೆ. ಇಷ್ಟು ವಿಭಿನ್ನವಾಗಿ, ಇಷ್ಟು ಅದ್ಭುತವಾಗಿ
ವೀರಗಾಸೆ ಹಾಕಿರ್ತಕ್ಕಂಥ ಮಾಗಡಿಯ ತಂಡವನ್ನ ನಾನು ವಿಶೇಷವಾಗಿ ಅಭಿನಂದನೆ ಬಯಸ್ತೇನೆ. ಹಾಗೆ ತುಮಕೂರಿಂದ ಬಂದು ಏನಿಲ್ಲಿ ಅದಕ್ಕೆ ಅಲ್ಲಿಗೆ ತಂಟೆಯ ಗುಂಪೇನು ಬಂದಿತ್ತೋ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಬಯಸ್ತೇನೆ. ಇವತ್ತು ಗಣೇಶನ ಹಬ್ಬನ ನಾವು ಯಾಕೆ ಆಚರಣೆ ಮಾಡ್ತೀವಿ ಅಂತಂದ್ರೆ ಅದಕ್ಕಿರೋ ಹಿನ್ನೆಲೆ ಏನಂದ್ರೆ ಸ್ವತಂತ್ರ ಹೋರಾಟದ ಸಮಯದಲ್ಲಿ ದೇಶನ ಒಗ್ಗಟ್ಟು ಮಾಡಬೇಕು, ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೂ ಯಾವುದೇ ಒಬ್ರು ಎಲ್ಲ ಒಗ್ಗಟ್ಟಾಗಿ ಒಂದು ಹಬ್ಬನ ಆಚರಣೆ ಮಾಡ್ಬೇಕಂತ ಬಾಲಗಂಗಾಧರ್ ನಾಥ್ ತಿಲಕ್ ಅವರು ಗಣೇಶ ಹಬ್ಬನ ಆಚರಣೆ ಮಾಡ್ಬೇಕಂತ ದೇಶಾದ್ಯಂತ ಶುರು ಮಾಡಿದ್ರು. ಕ್ರಿಶ್ಚಿಯನ್ಗೆ ಕ್ರಿಸ್ಮಸ್ ಹಬ್ಬ, ಮುಸಲ್ಮಾನರಿಗೆ ರಂಜಾನ್, ಹಿಂದೂಗಳ ಜೊತೆ ಗಣೇಶನ ಹಬ್ಬ, ಈ ರೀತಿ ಎಲ್ಲ ಧರ್ಮಗಳಿಗೂ ಕೂಡ ಒಗ್ಗಟ್ಟು ಮಾಡ್ಕೊಂತ ಯಾವುದೇ ಒಂದು ಮತಭೇದ ಭಾವ ಇದೆ ಒಂದು ಟ್ರಸ್ಟ್ ನಡೆಸ್ಕೊಂಡು ಹೋಗ್ತಾ ಇದ್ರೆ ಎಲ್ಲರನ್ನು ಒಗ್ಗೂಡಿಸ್ತಾ ಇದ್ರೆ ಅಂತ ನೋಡಿದ್ರೆ ನಿಜವಾಗ್ಲೂ ತುಂಬಾ ಸಂತೋಷ ಆಗುತ್ತೆ. ಹೊಸಕೋಟೆ ತಾಲೂಕಿಲ್ಲಿ ಈ ತರ ಒಂದು ಒಗ್ಗಟ್ಟು ಮಾಡ್ತಕ್ಕಂತ ಒಂದು ಶಕ್ತಿ ಇದೆ ಅಂತ ನೋಡಿದ್ರೆ ನಿಜವಾಗ್ಲೂ ತುಂಬಾ ಸಂತೋಷ ಆಗುತ್ತೆ. ಇವ್ರಿಗೇನೇನು ನಿಮ್ಗೇನೇನು ಬೆಂಬಲ ಬೇಕೋ ಆ ಬೆಂಬಲಕ್ಕೆಲ್ಲ ಸದಾ ನಾವು ಇರ್ತೀವಂತ ಈ ಸಂದರ್ಭದಲ್ಲಿ ತಮ್ಗೆ ಹೇಳ್ತಾ ನಡುವೆ ನಾವು ಸಮಾಜದಲ್ಲಿ ನೋಡಿದ್ರೆ ಎಲ್ಲ ಆ ಕಡೆ ಒಳಕುಂಟು ಮಾಡತಕ್ಕಂತ ಶಕ್ತಿಗಳಿವೆ. ಅಂಥದ್ರಲ್ಲಿ ಧರ್ಮಗಳು ನಡೆಯೋದು, ಜಾತಿಗಳು ನಡೆಯೋದು, ಮತಗಳು ನಡೆಯೋದು, ಧರ್ಮಗಳನ್ನೆಲ್ಲ ಒಡೆಯತಕ್ಕಂಥ ಶಕ್ತಿಗಳು ಬೇಕಾದಾಗ ಎಲ್ಲರನ್ನು ಒಗ್ಗೂಡಿಸಂತ ಒಂದು ಸಂಸ್ಥೆ ಇದೆ, ಒಂದು ಚಾರಿಟಬಲ್ ಟ್ರಸ್ಟ್ ಇದೆ ಅಂತ ನೋಡಿದ್ರೆ ನಿಜವಾಗ್ಲೂ ಈ ಚಾರಿಟಬಲ್ ಟ್ರಸ್ಟ್ ಇದನ್ನ ನೋಡಿ ತುಂಬಾ ರಕ್ತದಾನ ಆಗ್ಬೋದು, ಇಂಥ ಸಮಾಜ ಸೇವೆಯ ಕೆಲಸಗಳನ್ನ ಹೆಚ್ಚದಾಗಿ ಮಾಡ್ತೀವಿ ಅಂತ ಹೇಳಿದಾಗ ನಿಜವಾಗ್ಲೂ ಇದಕ್ಕೆ ಬಂದು ಭಾಗವಹಿಸಬೇಕಾದಾಗ ತುಂಬಾ ಸಂತೋಷ ಆಯ್ತು. ಈ ಹೊಸಕೋಟೆ ತಾಲೂಕಲ್ಲಿ ಮತ್ತು ಸುತ್ತಮುತ್ತ ಜಿಲ್ಲೆಯಲ್ಲಿ ಗ್ರಾಮದಲ್ಲಿ ಎಲ್ಲರಿಗೂ ಕೂಡ ಪ್ರೋತ್ಸಾಹ ಕೊಡ್ಬೇಕಂತ ಕೇಳ್ಕೊಳ್ತಾ ನನ್ನ ಅವ್ರ ಅಭಿನಂದನೆ ಸೂಚಿಸಿ ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಎರಡು ಮಾತಿನ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತ್ರ. ಸಹಾಯ ಆಗಲಿ ನೆರವಾಗಲಿ ಅಂತ ಜೀವನ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಬಂಧುಗಳು ಚಪ್ಪಾಳೆ ಸ್ಫೂರ್ತಿಯಾಗಿರುತ್ತೆ. ಯಾರು ವಿದ್ಯಾರ್ಥಿ ಅದನ್ನು ತಿಳ್ಕೊಂಡಿದ್ದೀರಾ? ಮಂಜೇಶ್ ಡಿಪ್ಲೊಮೋ ಫೈನಲ್ ಇಯರ್ಸೋಣ. ಗುರುರಾಜ್ ಅವರು, ರವಿಕುಮಾರ್ ಅವರ ಮಗ ಗುರುರಾಜ್ ಸರ್, ಬಿಸಿ ವರುಣ್ ಕುಮಾರ್. ದಿವಂಗತ ಸೂರ್ಯಪ್ರಕಾಶ್ ಶೆಟ್ಟಿ ಅವರ ಬಾಲ ಕಲಾವಿದರಾಗಿ ತಕ್ಕ ಕಾರ್ಯದರ್ಶಿ ಆಗಿರ್ತಕ್ಕಂಥ ಮಹೇಶ್ ಅವರ ಕರ್ನಾಟಕ ಪದ್ಮಭೂಷಣ ಪ್ರಶಸ್ತಿ, ಪವಿತ್ರ ಪ್ರೇಮಿ ಪ್ರಶಸ್ತಿ, ಸದ್ಭಾವನಾ ಪ್ರಶಸ್ತಿ, ಗುರುನಾಗರಿ ಪ್ರಶಸ್ತಿ, ಇಷ್ಟೆಲ್ಲ 17 ಪ್ರಶಸ್ತಿಗಳನ್ನು ಪಡೆದ ಕೀರ್ತಿ ಆ ರೇಣುಕಾರರನ್ನು ಸಲ್ಲಿಸಿ ಅಂತಹ ಕಲಾವಿದರನ್ನ ಗುರುತಿಸಿ ಅವರನ್ನ ಕರೆದು ಅವರನ್ನ ಅಭಿನಂದಿಸಿ ಅವರ ಒಂದು ಕಲೆಯನ್ನು ಪ್ರದರ್ಶನ ಮಾಡುವ ಈ ಒಂದು ಭವ್ಯವಾದ ವೇದಿಕೆಯನ್ನ ಸಿದ್ಧ ಮಾಡತಕ್ಕಂಥ ಬಸವ ನಮ್ಮ ಮಹೇಶ್ ಆರಾಧನೆಯವರ ಸುಪುತ್ರ ಭುವನ್ ಆರಾಧನೆಗೆ ಜನರ ಚಪ್ಪಾಳೆಯಲ್ಲಿ ಸ್ಫೂರ್ತಿ ನೀಡೋಣ. ಧ್ವನಿವರ್ಧಕವನ್ನು ವ್ಯವಸ್ಥೆ ಮಾಡಿದರೆ ಅವರಿಗೆ ಕೆಲವು ಪುಟ್ಟೆಗೌಡರ ಕಡೆಯಲ್ಲಿ ಅಶ್ವಿ ಮಂಜುನಾಥ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಭಾಗವಹಿಸಿ ನಿಜವಾಗ್ಲೂ ತುಂಬ ಸಂತೋಷ ಆಗುತ್ತೆ. ಆಗಲೇ ನಾವು ಭಾಷಣದಲ್ಲಿ ಹೇಳಿದಾಗೆ
ಒಂದು ಸಾಂಸ್ಕೃತಿಕವಾಗಿ, ಪಾರಂಪರಿಕವಾಗಿ, ಒಂದು ಸಾಮಾಜಿಕವಾಗಿ ಈ ನಡುವೆ ನಾವು ಎಲ್ಲ ಕಡೆ ನೋಡಿದ್ರೆ ಸಮಾಜದಲ್ಲಿ ಜಾತಿಗಳನ್ನ, ಮತಗಳನ್ನ, ಭೇದಗಳನ್ನ, ಧರ್ಮಗಳನ್ನ ಹೊಡೆದು ಸ್ವಂತ ಸ್ವಯಂ ಅನುಕೂಲ ಪಡ್ಕೊಳ್ಳೋಕ್ಕೆ ನಾನಾ ಶಕ್ತಿಗಳು ಕೆಲಸ ಮಾಡ್ತೀವಿ. ಅಂಥ ಸಂದರ್ಭದಲ್ಲಿ ಒಂದು ಸಮಾಜ ಒಗ್ಗೂಡಿಸ್ಬೇಕು, ಮತ ಭೇದ ಭಾವ ಧರ್ಮ ಇಲ್ಲದೆ ಮಾಡಬೇಕು. ಇವತ್ತು ನಮ್ಮ ಬಸವ ಶ್ರೀ ಚಾರಿಟಬಲ್ ಟ್ರಸ್ಟ್ನ ಏನು ಲೋಗೋ ಇದೆಯೋ ಅದರಲ್ಲಿ ಓಂ ಕೂಡ ಇದೆ, ಕ್ರೈಸ್ತರ ಕ್ರಾಸ್ ಕೂಡ ಇದೆ, ಮುಸ್ಲಿಂ ಧರ್ಮದ ಅರ್ಧ ಚಂದ್ರ ಮತ್ತು ನಕ್ಷತ್ರ ಕೂಡ ಇದೆ. ಈ ರೀತಿ ಸರ್ವ ಧರ್ಮಗಳನ್ನ ಒಗ್ಗೂಡಿಸ್ಕೊಂಡು ಒಂದು ಸಮಾಜನ ಒಂದು ಒಗ್ಗೂಡಿಸ್ಕೊಳ್ಳೋಂಥ ಪ್ರಯತ್ನ ಏನಿದೆಯೋ, ಒಂದು ಆಸೆ ಏನಿದೆಯೋ, ಅದಕ್ಕೆ ನೂರಕ್ಕೆ ನೂರು ನಮ್ಮ ಬೆಂಬಲ ಇದೆ. ಒಂದು ಒಗ್ಗಟ್ಟಾಗಿ ನಾವು ಇರಬೇಕನ್ನೋಂಥ ಆಸೆ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಜವಾಗ್ಲೂ ತುಂಬಾ ಸಂತೋಷವಾಯಿತು. ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥ ಉತ್ತೇಜನ ಇರ್ಬೋದು, ಚಾರಿಟಬಲ್ ಟ್ರಸ್ಟ್ಗಳಿಂದ ನಡೀತಿರ್ತಕ್ಕಂಥ ರಕ್ತದಾನ ಶಿಬಿರಗಳಿರ್ಬೋದು, ಆ ಅನ್ನದಾಸೋಹ ಆಗ್ಬೋದು, ಈ ರೀತಿಯಾದ ನಾನಾ ವಿಧವಾದ ಕೆಲಸಗಳನ್ನ ಸಮಾಜಕ್ಕೆ ಅನುಕೂಲ ಆದಂಥ ಕೆಲಸ ಏನು ಮಾಡ್ತಿದಾರೋ ಒಂದೊಳ್ಳೆ ಮಾರ್ಗದರ್ಶನ ತೋರಿಸ್ಕೊಡ್ತಾ ಇದ್ದಾರೆ ಸಮಾಜದಲ್ಲಿ. ವಿದ್ಯಾಭ್ಯಾಸ ಆಗ್ಬೋದು, ಯಾರಿಗೆ ತೊಂದರೆ ಇದೆಯೋ ಅವ್ರಿಗೆ ಚಿಕಿತ್ಸೆಗೆ ಇದು ಸಹಾಯಧನ ಆಗ್ಬೋದು, ಈ ರೀತಿಯಲ್ಲಿ ಸಮಾಜಕ್ಕೊಂದು ಅನುಕೂಲ ಆಗಂಥ ಕೆಲಸಗಳೇನು ನಡೀತಾ ಇದೆಯೋ ಈ ಚಾರಿಟಬಲ್ ಟ್ರಸ್ಟ್ ವತಿಯಿಂದ, ಅದಕ್ಕೆ ನೂರಕ್ಕೆ ನೂರು ನಮ್ಮ ಬೆಂಬಲ ಇದೆ. ಅದಕ್ಕೆ ನಾವು ಟ್ರಸ್ಟ್ಗೆ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನ ಹೇಳ್ತಾ, ಎಲ್ಲ ಏನು ಒಳ್ಳೆ ಕೆಲಸ ನಡೀತಿದ್ರೋ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ಈ ಟ್ರಸ್ಟ್ ಬೆಳೆದು ಒಂದು ಹೊಸಕೋಟೆ ತಾಲೂಕೆ ಅಲ್ಲ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಹೆಸರು ಗಳಿಸ್ಬೇಕಂತ ಒಂದು ಆಸೆ ಇದೆ ನಮಗೆ.